ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಕೇಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಏನ್ ಹೇಳಿದ್ದಾರೆ, ಡೀಟೇಲ್ಸ್ ಬರ್ತಾ ಇದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೇ ಆಗುತ್ತೆ, ನಾವು ಯಾರನ್ನೂ ಕಾಪಾಡುವ ಅವಶ್ಯಕತೆ ಇಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ವಿಚಾರಕ್ಕೆ ಯಾರ ಜೀವವನ್ನು ಕೂಡ ತೆಗೆಯಬಾರದು. ನಟ ದರ್ಶನ್ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಲಿ ಅಂತ ಹೇಳಿದ್ದಾರೆ. ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ. ಕಾನೂನಿನೊಳಗ ತಪ್ಪಿಸದ ಪ್ರಶ್ನೆ, ಯಾರು ಬೇಕಾದಂತ ದೊಡ್ಡವರಿದ್ರು ತಪ್ಪಿಸ ಪ್ರಶ್ನೆನೇ ಇಲ್ಲ. ಮತ್ತು ಅದರ ಜೊತೆಗೆ ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವ ಸರ್ಕಾರದೊಳಗ ಯಾರನ್ನೂ ಕಾಪಾಡಂತ ಪ್ರಶ್ನೆ ಇಲ್ಲ. ಒಂದು ಸಣ್ಣ ವಿಚಾರಕ್ಕೆ ಯಾರನ್ನೂ ಜೀವ ತೆಗೆಯಂತ ಕೆಲಸ ಮಾಡಬಾರ್ದು, ಅದು ಒಳ್ಳೆ ಬೆಳವಣಿಗೆಗಳಲ್ಲ. ಅದು ತಪ್ಪು ಮಾಡಿದರೆ ಅವರು ದರ್ಶನ್ ತಪ್ಪು ಮಾಡಿದ್ರೆ ದರ್ಶನ್ ಅವರು ಅನುಭವಿಸ್ತಾರೆ, ಯಾರೇ ತಪ್ಪು ಮಾಡಲಿ ಅವರು ಅನುಭವಿಸ್ತಾರೆ. ಇದರೊಳಗೆ ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಕೇಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಏನ್ ಹೇಳಿದ್ದಾರೆ, ಡೀಟೇಲ್ಸ್ ಬರ್ತಾ ಇದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೇ ಆಗುತ್ತೆ, ನಾವು ಯಾರನ್ನೂ ಕಾಪಾಡುವ ಅವಶ್ಯಕತೆ ಇಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ವಿಚಾರಕ್ಕೆ ಯಾರ ಜೀವವನ್ನು ಕೂಡ ತೆಗೆಯಬಾರದು. ನಟ ದರ್ಶನ್ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಲಿ ಅಂತ ಹೇಳಿದ್ದಾರೆ. ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ. ಕಾನೂನಿನೊಳಗ ತಪ್ಪಿಸದ ಪ್ರಶ್ನೆ, ಯಾರು ಬೇಕಾದಂತ ದೊಡ್ಡವರಿದ್ರು ತಪ್ಪಿಸ ಪ್ರಶ್ನೆನೇ ಇಲ್ಲ. ಮತ್ತು ಅದರ ಜೊತೆಗೆ ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವ ಸರ್ಕಾರದೊಳಗ ಯಾರನ್ನೂ ಕಾಪಾಡಂತ ಪ್ರಶ್ನೆ ಇಲ್ಲ. ಒಂದು ಸಣ್ಣ ವಿಚಾರಕ್ಕೆ ಯಾರನ್ನೂ ಜೀವ ತೆಗೆಯಂತ ಕೆಲಸ ಮಾಡಬಾರ್ದು, ಅದು ಒಳ್ಳೆ ಬೆಳವಣಿಗೆಗಳಲ್ಲ. ಅದು ತಪ್ಪು ಮಾಡಿದರೆ ಅವರು ದರ್ಶನ್ ತಪ್ಪು ಮಾಡಿದ್ರೆ ದರ್ಶನ್ ಅವರು ಅನುಭವಿಸ್ತಾರೆ, ಯಾರೇ ತಪ್ಪು ಮಾಡಲಿ ಅವರು ಅನುಭವಿಸ್ತಾರೆ. ಇದರೊಳಗೆ ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಕೇಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಏನ್ ಹೇಳಿದ್ದಾರೆ, ಡೀಟೇಲ್ಸ್ ಬರ್ತಾ ಇದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೇ ಆಗುತ್ತೆ, ನಾವು ಯಾರನ್ನೂ ಕಾಪಾಡುವ ಅವಶ್ಯಕತೆ ಇಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ವಿಚಾರಕ್ಕೆ ಯಾರ ಜೀವವನ್ನು ಕೂಡ ತೆಗೆಯಬಾರದು. ನಟ ದರ್ಶನ್ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಲಿ ಅಂತ ಹೇಳಿದ್ದಾರೆ. ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ. ಕಾನೂನಿನೊಳಗ ತಪ್ಪಿಸದ ಪ್ರಶ್ನೆ, ಯಾರು ಬೇಕಾದಂತ ದೊಡ್ಡವರಿದ್ರು ತಪ್ಪಿಸ ಪ್ರಶ್ನೆನೇ ಇಲ್ಲ. ಮತ್ತು ಅದರ ಜೊತೆಗೆ ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವ ಸರ್ಕಾರದೊಳಗ ಯಾರನ್ನೂ ಕಾಪಾಡಂತ ಪ್ರಶ್ನೆ ಇಲ್ಲ. ಒಂದು ಸಣ್ಣ ವಿಚಾರಕ್ಕೆ ಯಾರನ್ನೂ ಜೀವ ತೆಗೆಯಂತ ಕೆಲಸ ಮಾಡಬಾರ್ದು, ಅದು ಒಳ್ಳೆ ಬೆಳವಣಿಗೆಗಳಲ್ಲ. ಅದು ತಪ್ಪು ಮಾಡಿದರೆ ಅವರು ದರ್ಶನ್ ತಪ್ಪು ಮಾಡಿದ್ರೆ ದರ್ಶನ್ ಅವರು ಅನುಭವಿಸ್ತಾರೆ, ಯಾರೇ ತಪ್ಪು ಮಾಡಲಿ ಅವರು ಅನುಭವಿಸ್ತಾರೆ. ಇದರೊಳಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.